ಕೊರೋನಾ ನಿಯಂತ್ರಣಕ್ಕೆ ಮತ್ತಷ್ಟು ಅಗತ್ಯ ಕ್ರಮ ವಹಿಸಲು ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಕೋವಿಡ್ 19 ನಿಯಂತ್ರಣಕ್ಕೆ ಜಿಲ್ಲಾಡಳಿತದ ವತಿಯಿಂದ ಮತ್ತಷ್ಟು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮಣ್ ಸಂಗಪ್ಪ ಸವದಿ ಹಾಗೂ ನಿರ್ದೇಶನ ನೀಡಿದರು. ಅವರಿಂದ ರಾಯಚೂರು ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಕೋವಿಡ್ 19 ಮುಂಜಾಗ್ರತಾ ಕ್ರಮಗಳ ಕುರಿತು ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮೇ 17ರವರೆಗೆ ಜಿಲ್ಲೆಯಲ್ಲಿ ಕೋವಿಡ್ 19 ಯಾವುದೇ ಪ್ರಕರಣಗಳಿರಲಿಲ್ಲ. ಜಿಲ್ಲಾಡಳಿತ ಅದರ ನಿಯಂತ್ರಣಕ್ಕೆ ಮತ್ತಷ್ಟು ಸೂಕ್ತ ಕ್ರಮಗಳನ್ನು ಅನುಸರಿಸಬೇಕು. ಕೋವಿಡ್ 19 ನಿಯಂತ್ರಣದಲ್ಲಿ ಮುಖ್ಯವಾಗಿ ಪೊಲೀಸ್ ಇಲಾಖೆಯ ಕರ್ತವ್ಯ ಪ್ರಮುಖವಾಗಿದೆ. ಕ್ವಾರಂಟೈನ್ ಕೇಂದ್ರದಲ್ಲಿರುವವರು ಹೊರಬರಬಾರದು, ಕಡ್ಡಾಯವಾಗಿ ಅಲ್ಲೇ ಅವಧಿ ಪೂರ್ಣಗೊಳಿಸಬೇಕು. ಬೈಕ್ಗಳಲ್ಲಿ 3 ಜನ ಸಂಚರಿಸಬಾರದು, ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಧರಿಸಬೇಕು. ಪರಸ್ಪರ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು, ಅದರಿಂದ ಕೊರೋನಾಗೆ ಕಡಿವಾಣ ಹಾಕಬಹುದು ಎಂದರು. ಇದೀಗ ಕೊರೋನಾ ಜೊತೆಗೆ ಬದುಕುವುದನ್ನು ರೂಢಿಸಿಕೊಳ್ಳುವ ಅಗತ್ಯ ಎದುರಾಗಿದೆ. ಕೋವಿಡ್ 19 ಕಂಡು ಬಂದ ಹಲವು ದೇಶಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಗುಣಮುಖವಾಗಿಲ್ಲ. ಆದ ಕಾರಣ ಇದರ ನಿಯಂತ್ರಣಕ್ಕೆ ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದರು. ಸ್ವಚ್ಛತೆಯಾಗಿ ಸ್ಯಾನಿಟೈಸರ್ ಬಳಕೆ ಅಗತ್ಯ. ಮಾಸ್ಕ್ ಧರಿಸದೆ ಹಾಗೆ ಜನಸಮುದಾಯದಲ್ಲಿ ಓಡಾಟ ಕಂಡು ಬಂದರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಕೊರೋನಾ ತಡೆಗಟ್ಟಲು ತಿಳಿಸಿದರು. ಮುಂಗಾರು ಆರಂಭದಿಂದ ಕೃಷಿ ಚಟುವಟಿಕೆ ಗರಿಗೆದರಿದೆ. ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಸಮರ್ಪಕ ಪೂರೈಕೆ ಕೃಷಿ ಇಲಾಖೆ ಜವಾಬ್ದಾರಿಯಾಗಿದೆ. ಈ ದಸೆಯಲ್ಲಿ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಯಾವುದೇ ರೈತರಿಗೂ ತೊಂದರೆ ಆಗದಂತೆ ಎಚ್ಚರ ವಹಿಸಬೇಕು. ಬೀಜ ಹಾಗೂ ಗೊಬ್ಬರ ಪೂರೈಕೆಯಲ್ಲಿ ಕೊರತೆ ಕಂಡು ಬಂದಲ್ಲಿ ಅಕ್ಕಪಕ್ಕದ ಜಿಲ್ಲೆಯಿಂದ ದಾಸ್ತಾನು ತರಿಸಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗದಂತೆ ಕೃಷಿ ಇಲಾಖೆ ಕಾರ್ಯನಿರ್ವಹಿಸಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ SS ಅಬೀದ್ ಅವರಿಗೆ ಸಚಿವರು ಸೂಚನೆಯನ್ನು ನೀಡಿದರು. ಜಿಲ್ಲೆ ರೈತರಿಗೆ ಯಾವುದೇ ಕಾರಣಕ್ಕೂ ಅಪ್ರಮಾಣಿತ ಬಿತ್ತನೆ ಬೀಜ ಸರಬರಾಜು ಮಾಡುವವರು ಕಂಡು ಬಂದಲ್ಲಿ ಪ್ರಕರಣ ದಾಖಲಿಸಬೇಕು. ಕೃಷಿ ಹಾಗೂ ಪೊಲೀಸ್ ಇಲಾಖೆ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಲಿ. ನಕಲಿ ಬೀಜ ಮಾರಾಟಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯಲ್ಲಿ ಬಿತ್ತನೆಯಾದ ಪ್ರದೇಶದಲ್ಲಿ ಯಾವುದೇ ರೀತಿ ಬೀಜಗಳನ್ನು ಬಿತ್ತಬಾರದು ಎಂಬ ಬಗ್ಗೆ ಸಮೀಕ್ಷೆ ನಡೆಸಿ ವರದಿ ನೀಡುವಂತೆ ಅವರು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬರುವ ಗ್ರಾಮಗಳಲ್ಲಿ ಟ್ಯಾಂಕರ್ ಅಥವಾ ಇನ್ನಿತರ ನೀರಿನ ಮೂಲಗಳಿಂದ ನೀರು ಪೂರೈಸುವಂತೆ ಜಿಲ್ಲಾ ಪಂಚಾಯತ್, ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಧಿಕಾರಿ ಗಣಪತಿ ಸಾಕ್ರಿ ಅವರಿಗೆ ಸೂಚಿಸಿದರು. ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ಕೊರೆಸಿ ಇರುವವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸದ ಕೊಳವೆ ಬಾವಿಗಳ ಪಟ್ಟಿ ನೀಡುವಂತೆ ಸಮಾಜ ಕಲ್ಯಾಣ ಇಲಾಖೆ ಸುಬ್ರಹ್ಮಣ್ಯ ಅವರಿಗೆ ಸಚಿವರು ಸೂಚಿಸಿದರು. ಇದುವರೆಗೂ ಈ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸದೇ ಇದ್ದಲ್ಲೇ ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರೇ ನೇರ ಹೊಣೆ ಆಗುತ್ತಾರೆ. ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲಾಗುವ ಯಾವುದೇ ಯೋಜನೆ ಅಥವಾ ಯಾವುದೇ ಕಾಮಗಾರಿಗಳ ವಿಳಂಬವಾಗದೆ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಗಮನಕ್ಕೆ ತರಬೇಕು. ಆ ಯೋಜನೆಗಳ ವಿಳಂಬಕ್ಕೆ ಕಾರಣವಾದ ಅಂಶಗಳನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಪರಿಹಾರ ಕಲ್ಪಿಸಬೇಕು ಎಂದು ಅವರು ತಿಳಿಸಿದರು. ಅದರ ಜೊತೆಗೆ ಇನ್ನೂ ಅನೇಕ ಇಲಾಖೆ ಕೆಲಸ ಕಾರ್ಯಗಳು ಬಹಳಷ್ಟು ನಿಧಾನಗತಿಯಲ್ಲಿ ಹೋಗಿರ್ತಕ್ಕಂಥದ್ದು ನಾವು ಗಮನಿಸ್ತೇವೆ. ಯಾಕಂತಂದರೆ ಕೋವಿಡ್ 19 ಬಂದಮೇಲೆ ಬಹಳಷ್ಟು ವೇಗಗತಿಯಲ್ಲಿ ಹೋಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಿಂತಿದ್ದಾವೆ. ಇದರಲ್ಲೇ ಲಾಕ್ಡೌನ್ಗಳನ್ನ ಎಲ್ಲ ಒಪ್ಪಲಾಗಿದೆ. ಇನ್ಮೇಲೆ ಈ ಕರೋನಾ ಜೊತೆಗೆಲ್ಲೂ ಕೂಡ ನಾವು ಜಾಗ್ರತೆ ವಹಿಸಿ ಅಭಿವೃದ್ಧಿ ಕಡೆ ಕೂಡ ಇವತ್ತು ನಾವು ಗಮನವನ್ನು ಹರಿಸ್ತಕ್ಕಂಥದ್ದು ಇರ್ತಕ್ಕಂಥ ಒಂದು ಪ್ರಶ್ನೆ. ಅದಕ್ಕೆ ಒಂದು 8-10 ದಿವಸದಲ್ಲಿ ಒಂದು ಸಮಯವನ್ನು ನಿಗದಿ ಮಾಡ್ತೀನಿ. ಅವತ್ತು ಬೆಳಗಿನ ಸಾಯಂಕಾಲವರೆಗೆ ಸಾಧಾರಣ ಮಟ್ಟಿಗೆ ಎಲ್ಲ ಇಲಾಖೆ ಒಂದು ಪರಿಶೀಲನೆ ಮಾಡೋಣ. ನಿಮ್ಮ ಎಲ್ಲ ಇಲಾಖೆಯವರು ನಿಮ್ಮ ಇಲಾಖೆಗೆ ಅಭಿವೃದ್ಧಿ ಆಗತಕ್ಕಂಥದ್ದು, ಅಭಿವೃದ್ಧಿಯನ್ನು ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ಟಾರ್ಗೆಟ್ಗಳನ್ನು ತಿಳಿಸಿಕೊಂಡಿದ್ದೇವೆ. ಆ ಒಂದು ಉಪ್ಲೇಟ್ಗಳನ್ನು ಸಿದ್ಧತೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಇವರ ಸಭೆಗೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಶಾಸಕರು, ಲೋಕಸಭಾ ಸದಸ್ಯರು, ವಿಶೇಷವಾಗಿ ಅದರ ಜೊತೆಗೆ ಈಗಾಗಲೇ ಕೃಷಿ ಇಲಾಖೆಯವರಿಗೂ ಕೂಡ ನಾವು ಕೆಲವೊಂದು ಸೂಚನೆಯನ್ನು ಕೊಟ್ಟಿದ್ವಿ. ಮುಂಗಾರಿ ಬಿತ್ತನೆ ಪ್ರಾರಂಭ ಆಗಿದೆ. ಈಗಾಗಲೇ ಅವರಿಗೆ ಜವಾಬ್ದಾರಿ ಕೂಡ ವಹಿಸಿಕೊಟ್ಟಿದ್ವಿ. ಬೀಜ ಮತ್ತು ಗೊಬ್ಬರ ಯಾವುದೇ ಕಾರಣಕ್ಕ ತೊಂದರೆ ಆಗದ ನಿಟ್ಟಿನಲ್ಲಿ ಇನ್ನಷ್ಟು ತಾವು ಜಾಗ್ರತೆ ವಹಿಸಿಕೊಂಡು ಆ ಕೆಲಸವನ್ನು ಮಾಡಬೇಕು. ಪಕ್ಕದ ಜಿಲ್ಲೆಯಲ್ಲಿ ತೊಂದರೆ ಆದಾಗ, ಕಡಿಮೆ ಆದಾಗ ಪಕ್ಕದ ಜಿಲ್ಲೆಯಲ್ಲಿ ಎಲ್ಲಿರುತ್ತೆ ಅದನ್ನು ತರಿಸ್ಕೊಳ್ತಕ್ಕಂಥದ್ದು ಆಗಬೇಕು. ಕೃಷಿ ಸಂಬಂಧಪಟ್ಟಂಗೆ
ಸಭೆ ಕೊಡುತ್ತೇವೆ. ನಾವು ಇನ್ನೊಂದು ಸಭೆ ಸರ್ ನೆಕ್ಸ್ಟ್ ಕೇಳಿಪಿ ಅರ್ಲಿ ಅವರ್ಸ್ ತಗೊಂಡ್ರೆ ಒಳ್ಳೆಯದಾಗ್ತದೆ. 10 ಅವರ್ಸ್ ಕೇಳಿಪಿ ನಿಯಂತ್ರಣ ಮಾಡಲಿಕ್ಕೆ ಇನ್ನಷ್ಟು ಜಿಲ್ಲಾಡಳಿತ ತುರ್ತಾಗಬೇಕು. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಇದರಲ್ಲಿ ಸ್ವಲ್ಪ ಪೊಲೀಸರು ಮಾತ್ರ ಎಚ್ಚರ ಮಾಡಬೇಕಾಗಿದೆ. ಇವತ್ತು ಬೈಕ್ಗಳಲ್ಲಿ 300 ಜನ ಹೋಗ್ತಕ್ಕಂಥದ್ದು ತಿಳಿಸಬೇಕು. ಕಂಪಲ್ಸರಿ ಮಾಸ್ಕ್ ಹಾಕ್ತಕ್ಕಂಥದ್ದು ತಿಳಿಸಬೇಕು. ಮತ್ತು ಯಾರು ಕ್ವಾರಂಟೈನ್ದಲ್ಲಿ ಇರ್ತಾರೆ ಆ ಕ್ವಾರಂಟೈನ್ದಿಂದ ಹೊರಗಡೆ ತಂದು ಬೇರೆ ಅವರ ಜೊತೆಗೆ ಮಿಕ್ಸ್ ಆಗ್ತಕ್ಕಂಥದ್ದು ಅನೇಕ ಕಡೆ ಇವತ್ತು ಘಟನೆಗಳು ನಡೆದಿರ್ತಕ್ಕಂಥದ್ದು. ಅಂತ ಎಲ್ಲ ಘಟನೆಗಳಿಗೆ ಒಂದು ಕಡಿವಾಣ ಹಾಕಬೇಕು. ಎಲ್ಲಿ ಕ್ವಾರಂಟೈನ್ದಲ್ಲಿ ಇರ್ತಾರೆ ಅವರಿಗೆ ಕಡ್ಡಾಯವಾಗಿ ಆ ಅವಧಿ ಮುಗಿಯುವವರೆಗೆ ಯಾವುದೇ ಕಾರಣಕ್ಕೆ ಬೇರೆಯವರ ಸಂಪರ್ಕ ಆಗದು ಅಂತ ನಿಟ್ಟಿನಲ್ಲಿ ಒಂದು ಜಾಗೃತಿ ವಹಿಸ್ತಕ್ಕಂಥದ್ದಾಗುತ್ತೆ. ಬಹುಶಃ ಇದು ಕರೋನಾ ನಮ್ಮನ್ನ ಆದಷ್ಟು ಬೇಟೆ ರೂಪಿಟ್ಟು ಹೋಗ್ತದೆ ಅಂತಕ್ಕಂಥ ಭ್ರಮೆಯಿಂದ ನಾವೆಲ್ಲೂ ಹೊರಗೆ ಬರಬೇಕಾಗುತ್ತೆ. ಇದು ಇದರ ಜೊತೆಗೆ ನಾವು ಬದುಕ್ತಕ್ಕಂಥದ್ದನ್ನು ಕೂಡ ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಇದು ಆ ತಿಂಗಳು ಇರ್ಬೋದು, ವರ್ಷ ಇರ್ಬೋದು, ಎಷ್ಟು ದಿವಸ ಹೋಗುತ್ತೆ ಹೇಳಕ್ಕಾಗಲ್ಲ. ಬೇರೆ ಬೇರೆ ದೇಶದಲ್ಲಿ ಕೂಡ ಇವತ್ತು ನಮಗಿಂತ ಬಹಳ ಹಿಂದೆಯೇ ಬರ್ತಿರ್ತಕ್ಕಂಥದ್ದು ಆ ದೇಶದಲ್ಲಿ ಇನ್ನೂ ಕೂಡ ಅದು ಮುಂದುವರೆದಿರ್ತಕ್ಕಂಥದ್ದು ನಾವು ಇವತ್ತು ಮಾಧ್ಯಮದಲ್ಲಿ ಬೇರೆ ಬೇರೆ ಮೂಲಗಳಿಂದ ನಾವು ತಿಳ್ಕೊಂಡಿರ್ತೇವೆ. ಒಟ್ಟಾರೆ ನಾವು ಇದನ್ನ ಜಾಸ್ತಿ ಹಬ್ಬಲಾರದ ನಿಟ್ಟಿನಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಇನ್ನಷ್ಟು ನಾವು ಜಾಗೃತರಾಗಿ ಅದು ಎಲ್ಲ ಡಿಪಾರ್ಟ್ಮೆಂಟ್ನವರು ಒಂದು ಸಹಯೋಗವನ್ನು ಮಾಡ್ಕೊಂಡು ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಹೆಚ್ಚು ಒತ್ತಡ ಇದೆ, ಇಲ್ಲ ಅಂತ ಹೇಳಲ್ಲ. ಯಾಕಂತಂದ್ರೆ ಅವರಲ್ಲಿ ಸಫಿಷಿಯಂಟ್ ಸ್ಟಾಫ್ ಇರಲ್ಲ. ಅದರ ಜೊತೆಗೆ ಸಾರ್ವಜನಿಕರು ಕೂಡ ಮತ್ತು ಬೇರೆ ಬೇರೆ ಅಧಿಕಾರಿಗಳು ಕೂಡ ಇದರಲ್ಲಿ ಸಹಯೋಗ ಮಾಡಿಕೊಂಡು ಅವರ ಸಹಾಯವನ್ನು ಪಡ್ಕೊಂಡು ಕೆಲಸಗಳನ್ನು ಮಾಡ್ತಕ್ಕಂಥದ್ದು ತಿಳಿವಾಗಿದೆ. ನಾನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಲಿ ಅಥವಾ ಸ್ಯಾನಿಟರಿ ಯೂಸ್ ಮಾಡ್ತಕ್ಕಂಥದ್ದಾಗಲಿ ಮಾಸ್ಕ್ಗಳನ್ನು ಧರಿಸದೇ ಇರ್ತಕ್ಕಂಥದ್ದು ಅನೇಕ ಕಡೆ ನಾನು ನೋಡ್ತೇನೆ. ನಾನು ಬರುವಾಗ ಮಧ್ಯದಲ್ಲಿ ಅಥಾರಿಟಿ ನಿಂತಾಗ ಎಷ್ಟೋ ಜನ ಮಾಸ್ಕ್ ಹಾಕೊಳ್ಳೋದ್ರೆ ಮತ್ತೆ ಭೇಟಿ ಆಗ್ತಿರ್ತದೆ. ಮಾಸ್ಕ್ ಹಾಕ್ತಕ್ಕಂಥದ್ದು ಕಡ್ಡಾಯವಾಗಿ ಮಾಡಿ. ಈಗಾಗಲೇ ಒಂದು ಸರ್ಕಲ್ ಕೂಡ ಇದೆ, ಮಾಸ್ಕ್ ಹಾಕದೇ ಇರ್ತಕ್ಕಂಥವ್ರ ಮೇಲೆ ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ಆ ಗೈಡ್ಲೈನ್ಸ್ ಇದೆ, ಅದು ಗೈಡ್ಲೈನ್ಸ್ ಅನ್ನು ಕಂಟಿನ್ಯೂ ಇದೆ. ಅದು ಮಾಸ್ಕ್ ಹಾಕದೇ ಇರ್ತಕ್ಕಂಥವ್ರ ಮೇಲೆ ಮಾಸ್ಕ್ ಹಾಕೊಂಡು ಜನರ ಬಗ್ಗೆ ಓಡಾಡ್ತಕ್ಕಂಥವ್ರ ಬಗ್ಗೆ ನಿಗಾ ವಹಿಸಿ ಅವರಿಗೆ ತುರ್ತು ಮುಚ್ಚತಕ್ಕಂಥ ಕೆಲಸ ಆಗಬೇಕು. ಬರೀ FIR ಮಾಡೋದಷ್ಟೇ ಅಲ್ಲ, FIR ಮಾಡೋದ್ರಿಂದ ಏನಾಗಲ್ಲ. ಅದರಿಂದ ಸ್ವಲ್ಪ ಅವ್ರಿಗೆ ಅನಿಸ್ಬೇಕು ಮಾಸ್ಕ್ ಅವ್ರು ಹಾಕ್ತಾ ಇದ್ರೆ ಪೊಲೀಸ್ ನಮ್ಗೆ ಏನಾದರೂ ತೊಂದರೆ ಕೊಡ್ತಾರೆ. ಕೆಲವೊಬ್ರು ಹೇಳಿದ್ರು ಬೈಕ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಎರಡು ಗಾಲಿ ಹವಾ ತೆಗೆದಿರತಕ್ಕಂಥದ್ದು ಇರ್ಬೋದು. ಕಾರ್ ಮೇಲೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ 4 ಜನ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಮಾಸ್ಕ್ ಹಾಕದೇ ಇರತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ತಿಳಿಸಿ ಅವರಿಗೆ 4 ಗಾಲಿ ಹವಾ ತೆಗೆದ್ಬಿಟ್ಟು ಅವ್ರಿಗೊಂದು ಪಶಾತ ಬಾಗಿರ್ತದೆ. ಯಾಕಂತಂದ್ರೆ ಮುಂದೆ ಬರ್ತಾ ಕಾರ್ ಬಗ್ಗೆ ಹೊತ್ತ ಒಯ್ಬೇಕು, ಅವರು ಕ್ರೇನ್ ಹೆಚ್ಚು ಒಯ್ಬೇಕಾಗುತ್ತೆ. ಇಂಥ ಸ್ವರೂಪಗಳನ್ನು ಮುಚ್ಚತಕ್ಕಂಥದ್ದು ಸ್ವಲ್ಪ ಜಾಗೃತಿ ರಾಜ್ಯಸಭೆಗೆ ಆಯ್ಕೆ ಇರತಕ್ಕಂಥ ಅಶೋಕ್ ಗಸ್ತಿಯವರು ಕೂಡ ಇರಬೇಕಂತಂದ್ರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಹೇಳಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಿಮನಿ ವೀರಲಕ್ಷ್ಮಿ, ಸಂಸದರಾದ ಕರಡಿ ಸಂಗಣ್ಣ, ರಾಜ ಅಮರೇಶ್ ನಾಯಕ್, ಶಾಸಕರಾದ ಕೆ ಶಿವಗೌಡ ನಾಯಕ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.